ನಮಸ್ಕಾರ ಪ್ರಿಯ ವೀಕ್ಷಕರೇ ಈಗ ನಾನು ಒಂದು ಕಾಳಭೈರವ ಒಂದು ಆತ್ಮ ರಕ್ಷಣೆಗೆ ಒಂದು ಯಂತ್ರ ಮಂತ್ರ ಅದ್ಭುತವಾಗಿರೋಂಥ ಒಂದು ಯಂತ್ರ ಮಂತ್ರ ನಮ್ಮ ರಕ್ಷಣೆಗೆ ಒಂದು ರಕ್ಷಾಕವಚವಾಗಿ ನಾವು ಯಂತ್ರ ಧರಿಸ್ಕೋಬೇಕು ಯಾ ರಕ್ಷಾ ಕವಚವಾಗಿ ನಮ್ಮಲ್ಲಿ ಒಂದು ಯಂತ್ರ ಧರಿಸ್ಕೊಳ್ಳೋದ್ರಿಂದ ನಮ್ಮಲ್ಲಿ ಯಾರೇ ಏನೇ ಮಾಡಿದ್ರು ಕೂಡ ನಮ್ಮಲ್ಲಿ ಯಾವ ದುಷ್ಟ ಗ್ರಹಗಳಿಂದ ಆಗಲಿ ಜನಗಳಿಂದ ಮಾಡಿರೋಂಥ ಕುತಂತ್ರಗಳು ನಮ್ಮಲ್ಲಿ ಬಂದು ಸೇರೋದಿಲ್ಲ ನಮಗೆ ರಕ್ಷಾ ಕೌಚವಾಗಿರುತ್ತೆ ಇದನ್ನೇ ಹೇಳೋದು ನಮಗೆ ದೇ ನಮ್ಮ ಕವಚ ಹಾಕೋಬೇಕು ನಮಗೆ ದೇಹ ರಕ್ಷಣೆ ಮಾಡ್ಕೋಬೇಕು ಅಂತೀವಲ್ಲ ಇದೇ ರಕ್ಷಾ ದೇ ದೇಹ ರಕ್ಷೆ ಮಂತ್ರ ಯಂತ್ರ ಇದರಲ್ಲಿ ಅದ್ಭುತವಾದಂಥ ಕಾಳಭೈರವ ಇದು ಒಂದು ಯಂತ್ರ ಮಂತ್ರ ಇದರಿಂದ ನೀವು ಮಾಡಬೇಕಾಗಿರೋದು ಒಂದು ಒಳ್ಳೆಯ ದಿನದಲ್ಲಿ ನೋಡಿಕೊಂಡು ನೀವು ನೀವು ಕಾಳಬೈರವರ ದೇವಸ್ಥಾನಕ್ಕೆ ಹೋಗಬೇಕು ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಸಲ ಪಠಿಸ್ತಾ ಇರಬೇಕು ಬೈರವರ ದೇವ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ಅಲ್ಲಿ ಬೂಂದಿ ಲಡ್ಡು ನೈವೇದ್ಯನ ಹಂಚಬೇಕು ನೀವು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಬೂಂದಿ ಲಡ್ಡು ಜನಗಳಿಗೆ ಭಕ್ತಾದಿಗಳಿಗೆ ನೀವು ಅಲ್ಲಿ ಹಂಚಬೇಕು ಸಂಕಲ್ಪ ಮಾಡಿಕೊಂಡು ನೀವು ನೈವೇದ್ಯ ಮಾಡಿ ಅಲ್ಲಿ ಬೂಂದಿ ಲಡ್ಡುನ ನೀವು ಹಂಚೋದ್ರಿಂದ ನಿಮಗೆ ಎಲ್ಲ ರೀತಿಯಲ್ಲಿ ಭಕ್ತ ಜನರಿಗೆ ಹಂಚಬೇಕು ಅಂತಿದೆ ಮತ್ತು ಹೀಗೆ ಮೂವತ್ತ್ಮೂರು ದಿನ ಸೇವೆ ಮಾಡಿದರೆ ನಂತ ನೀವು ಮೂವತ್ತ್ಮೂರು ದಿನ ಇದೇ ರೀತಿಯಾಗಿ ನೀವು ಸೇವೆ ಮಾಡಬೇಕು ನಂತರ ಈ ಯಂತ್ರ ನೀವು ಇದನ್ನೇ ಇದೇ ರೀತಿಯಾಗಿ ಯಂತ್ರ ರೆಡಿ ಮಾಡಬೇಕು ಯಂತ್ರ ಮಂತ್ರ ಎಲ್ಲ ಸಿದ್ಧಿ ಮಾಡಿ ದೇವರ ಹತ್ರ ಇಟ್ಟುಬಿಟ್ಟು ನೀವು ಕಾಳಬೈರವರ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ಬಂದು ಅಲ್ಲಿ ನೀವು ಮೂವತ್ತ್ಮೂರು ದಿವಸ ಜನಗಳಿಗೆ ನೈವೇದ್ಯ ಹಂಚಬೇಕು ನೈವೇದ್ಯ ಅಂದರೆ ಬೂಂದಿ ಲಡ್ಡು ನೀವು ಹಂಚುತ್ತಾ ಇರಬೇಕು ಮೂವತ್ತ್ಮೂರು ದಿವಸ ಮೂವತ್ತ್ಮೂರು ದಿವಸ ಆದ ನಂತರ ಈ ಯಂತ್ರ ನೀವು ಧರಿಸ್ಕೊಳ್ಳಬೇಕು ನೀವು ಆ ಯಂತ್ರ ಮೂವತ್ತ್ಮೂರು ದಿವಸ ಆದ ನಂತರ ಈ ಮಂತ್ರ ಹೇಳ್ತಾ ಇರಬೇಕು ಮಂತ್ರ ಯಂತ್ರ ಎರಡೂ ಇಟ್ಕೊಂಡು ಕೈನಲ್ಲಿ ಯಂತ್ರ ಮಂತ್ರ ಹೇಳ್ತಿರ್ಬೇಕು ಮ ಮಂತ್ರನ ಪೂಜೆ ಮಾಡಬೇಕು ಪೂಜೆ ಮಾಡಿ ಮೂವತ್ತ್ಮೂರು ದಿವಸ ಮೂವತ್ತ್ಮೂರನೇ ದಿವಸದಲ್ಲಿ ನೀವು ಯಂತ್ರನ ನೀವು ಧರಿಸ್ಕೋಬೇಕು ಧರಿಸ್ಕೊಂಡ್ರೆ ಇದರಿಂದ ನಿಮಗೆ ಆಗುವಂಥ ಏನು ಲಾಭ ಅಂದರೆ ನಿಮ್ಮ ಆತ್ಮರಕ್ಷಣೆ ಉಂಟಾಗುವುದು ಇದನ್ನು ಅನ್ಯರಿಗೆ ಕೊಡಬಾರ್ದು ನೀವು ಮಾಡಿಕೊಂಡಿರೋದು ಬೇರೆಯವರಿಗೆ ಕೊಡಬಾರ್ದು ನೀವು ಮಾಡಿರೋಂಥ ಪೂಜೆ ಈಗ ಯಾರೋ ಒಬ್ಬರು ಮಂತ್ರವಾದಿಗಳು ಇರ್ತೀರ ಆ ಮಂತ್ರವಾದಿಗಳು ಬೇರೆಯವ್ರಿಗೆ ಯಾರಿಗೋ ಮಾಡಿಕೊಡ್ಬೇಕು ಅಂದಾಗ ಸ್ವಲ್ಪ ವಿದ್ಯೆ ಕಲಿತವರು ಅದನ್ನು ಅವ್ರಿಗೆ ಮಾಡಿಕೊಟ್ರೆ ನಿಮ್ಮ ಫಲ ಎಲ್ಲ ಅವ್ರಿಗೋಗ್ಬಿಡುತ್ತೆ ಆದ್ದರಿಂದನೇ ಇದನ್ನ ಯಾರು ಮಾಡಿಕೊಂಡ್ರು ಅವ್ರು ಮಾಡಿಕೊಂಡು ಅವರ ಸುರಕ್ಷತೆಗೆ ಇವರು ಅದನ್ನು ಧರಿಸ್ಕೋಬೇಕು ಇದನ್ನು ಅದನ್ನು ಅನ್ಯರಿಗೆ ನೀವು ಕೊಡಬಾರ್ದು ಮಾಡ್ಕೊಂಡ್ಮೇಲೆ ನೀವೇ ಧರಿಸ್ಕೋಬೇಕು ಮತ್ತೆ ಬೇಕಾದರೆ ಅವ್ರು ಮಾಡ್ಕೋಬೇಕು ಅನ್ನೋದು ಇಷ್ಟ ಇದ್ದರೆ ನೀವು ಅವ್ರಿಗೆ ಹೇಳ್ಕೊಡ್ಬೇಕು ಈ ರೀತಿಯಾಗಿ ಮಾಡ್ಕೊಳ್ಳಿ ಈ ರೀತಿಯಾಗಿ ನಡ್ಕೊಳ್ಳಿ ಅಂತ ಇದನ್ನು ನೀವು ಅವ್ರಿಗೆ ಮಾಡಿ ಕೊಡೋದ್ರಿಂದ ನಿಮ್ಮ ಶಕ್ತಿಯೆಲ್ಲ ಓ ಉಂಟೋಗುತ್ತೆ ಅವ್ರಿಗೆ ಒಳ್ಳೇದಾಗುತ್ತೆ ನಿಮಗೆ ಶಕ್ತಿ ಕುಗ್ಗೋಗುತ್ತೆ ಅದರಿಂದ ನೀವು ಪೂಜೆ ಮಾಡದ ಮೇಲೆ ನೀವೇ ಧರಿಸ್ಕೋಬೇಕಿದ್ನ ಮತ್ತಿದ ನೀವು ಧರಿಸ್ಕೊಂಡ ನಂತರ ಪ್ರತಿ ಮಂಗಳವಾರ ಬೈರವರ ಶಾಸ್ತ್ರನಾಮ ಪಠಿಸ್ತಾ ಇರಬೇಕು ನೀವು ಪ್ರತಿ ಮಂಗಳವಾರನೂ ಬೈರವರ ಶಾಸ್ತ್ರನಾಮ ಪಠಿಸ್ತಾ ಇರೋದ್ರಿಂದ ನಿಮ್ಮ ಶಕ್ತಿ ಹೆಚ್ಚಾಗ್ತಾ ಇರುತ್ತೆ ಶತ್ರುಗಳು ಕುಗ್ಗ್ತಾ ಇರ್ತಾರೆ ನಿಮ್ಮ ಇಷ್ಟಾರ್ಥಗಳು ನೆರವೇರ್ತಾ ಇರುತ್ತೆ ನಿಮ್ಮ ವೈರಿಗಳೆಲ್ಲ ದಿನೇ ದಿನೇ ದಮನವಾಗ್ತಾ ಇರ್ತಾರೆ ಇದರಿಂದ ನಿಮ್ಮ ಸಕಲ ಕಾರ್ಯಗಳು ಜೈವಾಗುತ್ತೆ ಇದನ್ನು ಮಾಡಿಕೊಳ್ಳಿ ಪ್ರೇಕ್ಷಕರೇ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ